ಹಿರೇಮಠದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿಶಿಷ್ಟ ಮಹಿಳೆಯರಿಗೆ ಸಿಹಿ ನೀಡಿ ಗೌರವಿಸಲಾಯಿತು. ಗುರುಶಾಂತೇಶ್ವರ ಹಿರೇಮಠದಲ್ಲಿ ಮಾತೋಶ್ರೀ ತುಳಜಾಭವಾನಿ ಮಾತಾಜಿ ನೇತೃತ್ವದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ರತ್ನಪ್ರಭಾ ಬೆಲ್ಲದ್, ಸುನಿತಾ ದೇಸಾಯಿ, ಅಖಿಲಾ ಪಠಾನ್, ಪ್ರಭಾವತಿ ಪಾಟೀಲ್, ಪ್ರತಿಭಾ ಕಳ್ಳಿಮಠ್, ಕನ್ಯಾಕುಮಾರಿ ಕುಸ್ತಿಗಾರ್ ಇವರಿಗೆ ಸಿಹಿ ಹಾಗೂ ಹೂಗುಚ್ಛ ನೀಡಿ ಗೌರವಿಸಲಾಯಿತು. ಚಂದ್ರಶೇಖರ ಮಹಾಸ್ವಾಮಿಗಳು ಮಾತನಾಡಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನ ಅನಿರೀಕ್ಷಿತವಾಗಿ ಮಠಕ್ಕೆ ಆಗಮಿಸಿದ ಸಾಧಕಿಯರಿಗೆ ಗೌರವ ಸಲ್ಲಿಸಲಾಗಿದೆ. ಜೀವನದಲ್ಲಿ ನಾವು ಮುಂದೆ ಬರಬೇಕಾದರೆ ಮಹಿಳೆಯ ಪಾತ್ರ ಮುಖ್ಯವಾದದ್ದು. ಕಾರಣ, ಕೇವಲ ಮಹಿಳಾ ದಿನಾಚರಣೆ ದಿನ ಮಾತ್ರ ಅವರನ್ನು ಗೌರವಿಸುವುದು ಸೂಕ್ತ ಅಲ್ಲ. ಪ್ರತಿದಿನ ಮಹಿಳೆಯರಿಗೆ ಗೌರವಿಸುವುದು ಭಾರತೀಯ ಸಂಸ್ಕೃತಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಸತೀಶ್ ರಾಜೆ ಫೌಂಡೇಶನ್ ವತಿಯಿಂದ ಸತೀಶ್ ರಾಜೆ ಸಾವಯವ ಆಹಾರ ಉತ್ಪನ್ನ ಪೊಟ್ಟಣಗಳನ್ನು ಗಣ್ಯರು ಬಿಡುಗಡೆಗೊಳಿಸಿದರು. ಬಾಗಲಕೋಟೆಯ ತುಳಜಾಭವಾನಿ ಮಾತಾಜಿ ಮಾತನಾಡಿ, ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶನ ಅವಶ್ಯವಾಗಿದ್ದು, ಇಂದು ಮಹಿಳಾ ದಿನಾಚರಣೆಗೆ ಎಲ್ಲರಿಗೂ ಗುರುವಿನ ಮಾರ್ಗದರ್ಶನ ಹಾಗೂ ಅಕ್ಷಯ ಪಾತ್ರೆ ನಮ್ಮೆಲ್ಲರಿಗೂ ಲಭಿಸಿದೆ ಎಂದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ಮುಖಂಡೆ ರತ್ನಪ್ರಭಾ ಬೆಲ್ಲದ್ ಮಾತನಾಡಿ, ಮಹಿಳೆಯರನ್ನು ಕೀಳವಾಗಿ ಕಾಣದೆ ಪ್ರತಿದಿನ ಗೌರವದಿಂದ ಕಾಣಬೇಕು ಎಂದು ಶ್ರೀಗಳು ಜನತೆಗೆ ಸಂದೇಶ ನೀಡಿದ ಹಾಗೆ, ಮಹಿಳೆ ತಾಯಿಯಾಗಿ, ಮಗಳಾಗಿ, ಹೆಂಡತಿಯಾಗಿ, ಸಹೋದರಿಯಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ತನ್ನ ಕಾರ್ಯ ಮಾಡುತ್ತಾಳೆ ಎಂದರು. ಈ ಸಂದರ್ಭದಲ್ಲಿ ಸತೀಶ್ ರಾಜೆ ಫೌಂಡೇಶನ್ ಅಧ್ಯಕ್ಷ ಸತೀಶ್ ಸನದಿ, ರಾಜು ಬುರಡ್, ಭೀಮಪ್ಪ ಕಿಚಡಿ, ವಿವಿಧ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು, ರಾಯಬಾಗ್ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು. ಸಾಕಷ್ಟು ಜನ ಮಹಿಳೆಯರು ಸಾಧನೆ ಮಾಡಿ ಜಗತ್ತಿದೆ, ನನಗೆ ಬಹಳ ತುಂಬಾ ಖುಷಿ ಅನಿಸ್ತು. ಅದೇ ರೀತಿಯಾಗಿ ಲಿಂಗ ಪುರುಷರು ಕೂಡ ಬಂದಾಗ, ಆದ್ರೆ ಹೆಚ್ಚಿನ ಒಂದು ಇವರ ಉದ್ದೇಶ ಏನಂದ್ರೆ, ಅದೇ ಒಂದು ಮಹಿಳಾ ದಿನಾಚರಣೆ ಅಂತ ಒಂದು ತಾಯಿಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅಪ್ಪಾಜಿ ಅವರು ಬಹಳ ಸಮಾಧಾನದಿಂದ ಎಲ್ಲರಿಗೆ ಒಂದು ಈ ಕಾರ್ಯಕ್ರಮದಿಂದ ಮುಂದೆ ಅದಕ್ಕಾಗಿ ಸಮಾಧಾನ ಗುರುವಿನ ಕೆಲಸ ಉದ್ದೇಶ ಏನಂದ್ರೆ, ಎಲ್ಲಿ ಹೇಳ್ಬೇಕಾದ್ರೆ ಅದನ್ನು ಒಳ್ಳೆ ಮಾರ್ಗ ಕೊಡೋದು ಗುರುವಿನ ಉದ್ದೇಶ ಇರ್ತೈತಿ. ಆ ಒಂದು ಉದ್ದೇಶವನ್ನು ನಮ್ಗೆ ಎಲ್ಲರಿಗೂ ನೀಡಿದ್ರು. ಸಮಾಧಾನಕರವಾಗಿ ಹೇಳಿ, ಒಂದು ಗುರು ಕೊಟ್ಟಂತ ತಟ್ಟೆ ಅದು ಅನಗಾರವಾಗಿ ಉಳಿಯುವಂತ ತಟ್ಟೆ ಅಂತ ಹಂಗ ಒಂದು ನಮ್ಗೆ ಬೋಧನಾ ಕೊಟ್ಟರು ಒಳಗೆ. ಅದಕ್ಕಿಂತ ಮುಖ್ಯವಾಗಿ ಗುರುವಿನ ಆಶೀರ್ವಾದ ಹೆಚ್ಚಿನ ನನ್ನ ಖುಷಿ ತಲೆದಲ್ಲಿ ಬಂದಿದ್ದು, ಒಂದು ಗುರುವಿನ ಆಶೀರ್ವಾದ ಸಿಕ್ತು ಅಂತ ಖುಷಿ ಆಯ್ತು. ಅದೇ ರೀತಿಯಾಗಿ ಕೆಲವೊಂದು ಹಂತದಲ್ಲಿ ಮಹಿಳೆಯರು ಸಾಧನೆ ಮಾಡಿದ್ದಾರೆ, ಅವರಿಗೆ ಕೂಡ ಭಗವಂತ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತು. ತಿಳಿದ ಹಾಗೆ ಮಹಿಳಾ ದಿನಾಚರಣೆಯ ಒಂದು ಸಂದೇಶ ಈಗಾಗಲೇ ಅಪೂರ್ವ ಕೊಟ್ಟರು. ಅಂದ್ರೆ ಮಹಿಳೆಯರಿಗೆ ಇವತ್ತು ಒಂದೇ ದಿವಸ ನಮ್ಮನ್ನ ಹರಿಸಿ ಹರಿಸಿ ನಮ್ಮನ್ನ ಆಶೀರ್ವದಿಸಿ ಕಳಿಸ್ಬೇಕಂತ ಇಲ್ಲ, ವರ್ಷವಿಡೀ ಮಹಿಳೆಯರನ್ನ ಗೌರವಿಸಬೇಕು ಅನ್ನೋ ಒಂದು ಸಂದೇಶವನ್ನ ಪೂಜ್ಯರು ನಮಗೆ ಇವತ್ತು ನೀಡಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅರ್ಥಪೂರ್ಣವಾಗಿ ನಡೆದಿದೆ ಅಂತ ಹೇಳಿ ನಾನು ಭಾವಿಸಿಕೊಳ್ತೇನೆ. ಈ ವಿಶ್ವ ನಿರ್ಯೋಗನೇ ಮಹಿಳೆಯಿಂದ ಅಂತ ಮಹಿಳೆಯನ್ನ ಗೌರವಿಸುವ ಕುಟುಂಬದ ದಿನ ಇವತ್ತು. ಇದು ನಿರೀಕ್ಷಿತ ಅಲ್ಲ, ಇದು ಅನಿರೀಕ್ಷಿತ. ಬದುಕಿನಲ್ಲಿ ಅನಿರೀಕ್ಷಿತವಾಗಿ ಇರುವ ವಿಚಾರಗಳನ್ನು ಬಹಳ ಸಂತೋಷವನ್ನು ಕೊಡ್ತಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ನೀಡುವ ಎಲ್ಲಾ ಮಹಿಳೆಯರು ಬಂದು ಶ್ರೀಮಠದಿಂದ ಆಶೀರ್ವಾದ ಮಾಡಿಕೊಳ್ಳುತ್ತಿದ್ದಾರೆ. ಎಲ್ಲರಿಗೂ ಭಗವಂತ ಒಳ್ಳೆಯ ಮಾಡಿ. ಜಯ ಪುರುಷ.